ಸುಮಾರು ಎಷ್ಟು ವರ್ಷ ಆಗಿರ್ಬೋದು? 60-70 ವರ್ಷದಿಂದ. ನಿಮ್ಮ ಹೋಟೆಲ್ಗೆ ಹೆಸರು ಯಾಕೆ ಹಾಕಿಲ್ಲ? ಇದು ಹಳೆ ಹೋಟ್ಲು ಇಂದ ಹೆಸರುವಾಸಿ ಆಗಿದೆ. ಹೋಟೆಲ್ ಪರಮಶಿವಯ್ಯ ಅಂತ, ಅವರಿಂದಾನೆ ಹೆಸರುವಾಸಿ ಆಗಿಂದ ನಾವು ಬೋಲ್ಡ್ ಹಾಕಿಲ್ಲ. ಓಕೆ, ಈಗ ಬರೀ 6 ರೂಪಾಯಿ ಹತ್ತತ್ರ ಸುಮಾರು. ನಾನು ಬುದ್ಧಿ ಕಲ್ತಾಳಿಂದಲೂ ಇಲ್ಲೇ ಹೋಟ್ಲಲ್ಲಿ ಬರ್ತಾ ಇದ್ದೀನಿ ಪ್ರೀ. ಹುಡುಗರಿಂದ ಇಲ್ಲೇ ತಿಂಡಿ ತಿಂತೇ ಬರ್ತಾ ಇದ್ವಿ. ಈ ದೊಡ್ಡವರಾದ್ಮೇಲೆ ನಮ್ದೇ ಅಂತ ಸಂಸಾರಗಳು ಇರೋದ್ರಿಂದ ಭಾನುವಾರ ಬಂದು ತಿಂಡಿ ತಗೊಂಡು ಹೋಗ್ತೀವಿ. ಅಲ್ಲಿ ಇಲ್ಲಿ ಪ್ರಮೋಷನ್ ಕೊಡ್ತೀರಾ ನೀವು? ಈ ಹೋಟ್ಲ್ ಇಂಥ ಹೋಟ್ಲಿಗೆ ಪ್ರಮೋಷನ್ ಕೊಟ್ಟರೆ ಎಲ್ಲ ಲೋಕಲ್ಸ್ಗೆ ಹೆಲ್ಪ್ ಆಗುತ್ತಲ್ಲ ಸರ್? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರುವಂಥದ್ದು ಕ್ಯಾತ್ಸಂದ್ರ ಪೇಟೆ ಬೀದಿ ಹತ್ರ ಇರುವಂಥ ಗಣಪತಿ ಸರ್ಕಲ್ ಹತ್ರ. ಕ್ಯಾತ್ಸಂದ್ರ ಅಂದ ತಕ್ಷಣ ಫುಡಿಗಳಿಗೆ ಮೈಂಡಿಗೆ ಬರೋದು ತಟ್ಟೆ ಇಡ್ಲಿ, ಭಕ್ತಿಗೆ ಸಿದ್ಧಗಂಗಾ ಮಠ ನಾಪು ಬರುತ್ತೆ. ಅದೇ ರೀತಿ ನಾನು ಕೂಡ ಮಠಕ್ಕೆ ಭೇಟಿ ಕೊಟ್ಟು ಬೆಳಗಿನ ತಿಂಡಿನ ಮಾಡೋಣ ಅಂತ ಸುಮಾರು 60 ವರ್ಷ ಹಳೆಯ ಒಂದು ಹಿಡನ್ ಜೆಮ್ ಹೋಟೆಲ್ನ ಹುಡುಕೊಂಡು ಬಂದಿದ್ದೀವಿ. ಅಲ್ಲಿ ಕಾಣಿಸಿದ್ದು ಆ ಊರಿನ ಹಳೆ ತಲೆಗಳೆಲ್ಲ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದು. ಎಸ್, ನಾವೀಗ ಬಂದಿರೋದು ಒಂದು ಪುಟ್ಟ ಹೋಟೆಲ್ಗೆ, ಯಾವುದೇ ಹೆಸರಿಲ್ಲ ಅದಕ್ಕೆ, ಬೋರ್ಡ್ ಕೂಡ ಇಲ್ಲ. ಇಲ್ಲಿ ಸಿಗೋದು ತಟ್ಟೆ ಇಡ್ಲಿ ಮತ್ತು ದೋಸೆ ಮಾತ್ರ. ಇಡ್ಲಿ 15 ರೂಪಾಯಿ, ದೋಸೆ ಶಾಕ್ ಆಗಿಬಿಡಿ ಬರೀ 6 ರೂಪಾಯಿ. ಈ ಪುಟ್ಟ ಹೋಟೆಲ್ ಅದರ ಇತಿಹಾಸ ಮತ್ತು ಅಲ್ಲಿ ಮಾಡುವ ದೋಸೆನ ನಾವು ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡಿದಿರಾ, ವಿಡಿಯೋ ಶುರು ಮಾಡೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ಬಸವರಾಜ್. ಸೊ ಹೇಳಿ ಸರ್, ಯಾವಾಗ ಶುರು ಮಾಡಿದ್ದು ಈ ಹೋಟೆಲ್? ಸರ್, ನಾವು ಊಟದಿಂದ ಹೋಟ್ಲೆ. ಓಕೆ. ನಮ್ಮಪ್ಪ ಅವರು ದೋಸೆ ತಿಂಡಿ ಮಾಡಿದ್ದೆ ಫಸ್ಟ್ ಅವರದೇ. ಓಕೆ. ಅವ್ರ ಕಷ್ಟೇ ನಾವು ಕಲ್ತಿದ್ದೀವಿ. ಓಕೆ. ಕಲ್ತು ನಾವು ಮಾಡ್ತಾ ಇದ್ದೀವಿ. ಸೊ ನಿಮ್ಮ ತಂದೆಯವ್ರು ಮಾಡುವಾಗ ಏನೇನು ಮಾಡ್ತಾ ಇದ್ರಿ? ಅವರು ದೋಸೆ ಇದೇ ದೋಸೆ ಇಡ್ಲಿ ಚೌಭಾತ್ ಅವೆಲ್ಲ ಮಾಡೋರು ಅವಾಗೆಲ್ಲ. ಓಕೆ. ಈಗಿಲ್ಲ. ಓಕೆ. ಅವಿಂದ ಇದು ಹೆಸರುವಾಸಿ ಆಗೈತೆ, ಅದರಿಂದ ದೋಸೆನೇ ಮಾಡ್ತಾ ಇದ್ದೀವಿ. ಸುಮಾರು ಎಷ್ಟು ವರ್ಷ ಆಗಿರ್ಬೋದು? 60-70 ವರ್ಷದಿಂದ. 60-70 ವರ್ಷದಿಂದ. ಕಸ್ಬು ಕಲ್ತಿರೋದೇ ಅದು. ಓಕೆ. ಅದೇ ಅಂದ್ರೆ ನೀವು ನಿಮ್ಮ ತಂದೆಯವ್ರ ಜೊತೆ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಹುಡುಗನಿಂದ. ಓಕೆ. ಸರ್ ನಿಮ್ಮ ಹೋಟೆಲ್ಗೆ ಹೆಸರು ಯಾಕೆ ಹಾಕಿಲ್ಲ? ಸರ್ ಇದು ಹಳೆ ಹೋಟ್ಲು ಇಂದ ಹೆಸರುವಾಸಿ ಆಗೈತೆ. ಹೋಟೆಲ್ ಪರಮಶಿವಯ್ಯ ಅಂತ, ಅವರಿಂದಾನೆ ಹೆಸರುವಾಸಿ ಆಗಿಂದ ನಾವು ಬೋಲ್ಡ್ ಹಾಕಿಲ್ಲ. ಓಕೆ. ಸೊ ಎಲ್ಲರೂ ಏನಂತ ಕರೀತಾರೆ ಈ ಹೋಟೆಲ್? ಅಳುಬ್ರು ಹೋಟೆಲ್ ಪರಮೇಶ್ವರ ಹೋಟ್ಲು ಅಂತ ಕರೀತಾರೆ. ಈಗಿನವರು ಹೋಟೆಲ್ ಬಸವರಾಜ್ ಅಂತ ಕರೀತಾರೆ. ಓಕೆ. ಸೊ ಹಂಗೆ ಹೆಸರು ಹೇಳ್ಕೊಂಡೆ ಬಂದು ತಿಂಡಿ ತಿನ್ಕೊಂಡಿದ್ದೀರಾ? ಸೊ ನೀವು ಬೋರ್ಡ್ ಹಾಕ್ಬೇಕು ಅಂತ ಏನೋ ಪ್ಲಾನು ಮಾಡಿಲ್ಲ? ಇಲ್ಲ ಸರ್, ಆ ಥರ ಇಲ್ಲ. ಓಕೆ. ಎಲ್ಲ ಅವರೇ ಇದು ಮಾಡ್ಕೊಂಡ್ರೆ ಅವ್ರು ಹಾಕಿಲ್ಲ. ಓಕೆ. ಸೊ ಬೋರ್ಡ್ ಇಲ್ಲದೆ ಹೋದರೂ ಕೂಡ ಕ್ಯಾತ್ಸಂದ್ರದಲ್ಲಿ ತುಂಬ ಫೇಮಸ್. ಓಕೆ. ನಾವು ನಮ್ಮ ಮನೆಯವರು ಜೊತೆಲಿ ಕೆಲಸ ಮಾಡ್ಕೊಂಡು ಮೇಡಮ್ ಅವರು. ಓಕೆ. ಅದಕ್ಕಿಂತ ಅವರು ಕೂಡ ದೋಸೆ ಮಾಡ್ತಾ ಇದ್ದಾರೆ. ಅವರೇ ಮಾಡ್ತಾರ ಅದು ಎಡ್ಡ ಅವರೇ. ಓಕೆ. ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡ್ತಾರೆ. ಇಬ್ಬರೇ ಮಾಡ್ತಾರ ಮದ್ವೆ ಆದಾಗಿಂದ ಇಬ್ಬರೇ ಮಾಡ್ತಾರೆ. ಇಬ್ಬರೇ ಮಾಡ್ತಾ ಇದ್ದೀರಾ? ಓಕೆ. ಇಟ್ಕೊಂಡಿಲ್ಲ. ಓಕೆ. ರೇಟ್ ಎಷ್ಟಿದೆ ಸರ್ ಒಂದು ಪ್ಲೇಟ್ ಇಡ್ಲಿ? ಎಷ್ಟು ಇಡ್ಲಿ? 15 ರೂಪಾಯಿ. ಖಾಲಿ ದೋಸೆ 20 ರೂಪಾಯಿ. 3. ಓಕೆ. ಅಂದ್ರೆ ಖಾಲಿ ದೋಸೆ ಅಂದ್ರೆ 3 ದೋಸೆ ಬರುತ್ತಾ? ಸೊ 20 ರೂಪಾಯಿಗೆ 3. ಅಲ್ಲಿಗೆ ಬರೀ 6 ರೂಪಾಯಿ ಹತ್ತತ್ರ. 6-6 ರೂಪಾಯಿ. ಓಕೆ. ಸೊ ನೀವ್ ಯಾಕೆ ದೋಸೆಗೆ ಈರುಳ್ಳಿ ಪಲ್ಯ ಕೊಡ್ತಾ ಇದ್ದೀರಿ? ಟೇಸ್ಟ್ ಹಂಗೆ ಇತ್ತು. ಓಕೆ. ಹಂಗೆ ಮಾಡ್ತಾ ಇದೀವಿ. ಅಂದ್ರೆ ನಿಮ್ ತಂದೆಯವರು ಅದನ್ನೇ ಮಾಡ್ತಾ ಇದ್ದಿದ್ದು, ಅದೇ ಇದ್ ಮಾಡ್ಕೊಂಡಿದ್ದೀವಿ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಈ ಹೋಟೆಲ್? ಇಲ್ಲೇ ಗಣೇಶನ ಬೀದಿ. ಕ್ಯಾತ್ಸಂದ್ರ ಬಂದು ಪೇಟೆ ಬೀದಿಗೆ ಬಂದ್ರೆ ಗಣಪತಿ ಸರ್ಕಲ್, ಪೇಟೆ ಬೀದಿಯಲ್ಲಿ ಗಣಪತಿ ಸರ್ಕಲ್.
ಓಕೆ ಓಕೆ. ಸರ್ ನಿಮ್ಮ ಹೋಟೆಲ್ ಟೈಮಿಂಗ್ಸ್ ಏನಿದೆ ಸರ್? ಬೆಳಿಗ್ಗೆ 5:30 ಸಂಜೆ ಮಧ್ಯಾಹ್ನ 12 ತನಕ ಇರ್ತದೆ. ಬೆಳಿಗ್ಗೆ 5:30 ತೆಗಿತೀರಾ? ಮತ್ತೆ ರಜಾ ಏನು ಮಾಡಲ್ಲ ನೀವು? ಇಲ್ಲ ಸರ್, ಇದೇ ನಮ್ದು ಏನೋ ಮಧ್ಯಾಹ್ನ ರಜಾ ಹಾಕ್ತಿವಿ 3 ಮೇಲೆ. 4 ಅಂತ ಇತ್ತು ಕಾಫಿ ಟೀ ಮಾಡ್ತೀವಿ. ಓಕೆ, ಸೊ ಅವಾಗ ಏನು ತಿಂಡಿ ಎಲ್ಲ ತಿಂಡಿ ಮಾಡೋದು ಸರ್? ಇವತ್ತೇನೇನ್ ಮಾಡಿದೀರಾ? ಇವತ್ತು ಅದೇ ದೋಸೆ ಮಾಡಿದೀವಿ. ದೋಸೆ ಸರ್, ದೋಸೆ ನೀವು ಬ್ಯಾಕ್ ಟು ಬ್ಯಾಕ್ ಮಾಡಿ ತಿಳ್ಕೊಂಡ್ಬಿಡ್ತೀರಾ? ಇಲ್ಲ ಸರ್, ಸ್ವಲ್ಪ ಸ್ವಲ್ಪ ಮಾಡಿ ಬಂದಾಗೆಲ್ಲ ಹಾಕೊಳ್ತಾ ಇರ್ತೀವಿ. ಓಕೆ, ಇದು ಈರುಳ್ಳಿ ಪಲ್ಯ. ಈರುಳ್ಳಿ ಪಲ್ಯ ತುಂಬಾ ಟೇಸ್ಟ್ ಪಲ್ಯ. ಓಕೆ, ಚಟ್ನಿ ಕೆಂಪು ಚಟ್ನಿ ಗಟ್ಟಿ ಚಟ್ನಿ ಚಟ್ನಿ. ಓಕೆ, ಇಡ್ಲಿ 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 ಫುಲ್ ಬಿಸಿ ಇದೆ. ಬಿಸಿ ಓಕೆ. ನೀವು ಅವ್ರ ತಂದೆ ಕಾಲದಿಂದ ಬರ್ತಾ ಇದೀರ ಇಲ್ಲಿಗೆ, ಅವಾಗ ಎಷ್ಟಿತ್ತು ದೋಸೆ? ದೋಸೆ ನಮಗೆ 76 ನಿಮ್ಗೆ ಇವಾಗ? ಓಕೆ, ಈಗ ಈಗ ವಾಲಿನಲ್ಲಿ ಬರ್ತೀವಿ. ಓಕೆ, ತಿಂಡಿ ಪಾಯಿಂಟ್ ಹೋಗಿ ಏನು ತೊಂದರೆ ಇಲ್ಲ. ಓಕೆ, ಕ್ಲೀನಾಗಿ ಅವ್ರು ಮಾಡ್ತಾರೆ. ಸೊ ಈಗ ಇಲ್ಲಿ ಖಾಲಿ ದೋಸೆ ತೊಗೊಂಡಿದ್ದೀವಿ, 3 ದೋಸೆ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಈರುಳ್ಳಿ ಪಲ್ಯ ಮತ್ತು ಚಟ್ನಿ. ಸಖತ್ ಸ್ಮೂತ್ ಆಗಿದೆ ನೋಡ್ಬೋದು ಇಲ್ಲಿ. ಸ್ವಲ್ಪ ಈರುಳ್ಳಿ ಪಲ್ಯ ಜೊತೆಗೆ ಚಟ್ನಿ. ಸೂಪರ್ ಆಗಿದೆ. ಸಿದ್ಧಲಿಂಗಪ್ಪ ಕೆ ಎಸ್ ಇದಾಗಿಂದನು ಇಲ್ಲೇ ಸರ್ ತಿಂತಾರೆ. ನನಗೆ 33 ವರ್ಷದಿಂದನೂ ಈ ಹೋಟ್ಲ ಪಲ್ಯ ಅವತ್ತಿಂದನು ಒಂದೇ ಟೇಸ್ಟ್ ಕೊಡ್ತಾ ಇದ್ದಾರೆ. ಇವತ್ತು ಒಂದೇ ಟೇಸ್ಟು, ಈರುಳ್ಳಿ ಪಲ್ಯ ಚಟ್ನಿ ಬೆಣ್ಣೆ ದೋಸೆ ಎಲ್ಲ ಸಿಗುತ್ತೆ. ಇದು ಅವ್ರ ತಂದೆ ಮಾಡಿದ್ನೆ, ಈಗ ಅವ್ರ ಮಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ಅವ್ರ ತಂದೆ ಹೇಗೆ ಟೇಸ್ಟ್ ಕೊಡ್ತಾ ಇದ್ರಿ ಈಗಲೂ? ಅದೇ ಅದೇ ಸರ್, ಮಾಮೂಲಿ ದೋಸೆ ಈರುಳ್ಳಿ ಪಲ್ಯ ಟೀ ಅಷ್ಟೇ. ಇವ್ರು ಮಾಡೋದೇ 2 ಐಟಮ್. ನಮಸ್ಕಾರ ಸರ್, ಶಂಕರ್ ಅಂತ ಅಂದ್ಬಿಟ್ಟು ಸರ್, ಇದೇ ಊರವ್ರೆ, ಪಟೇಲ್ರ ಮನೆಯವರು. ಊರಿನ ಪಟೇಲ್ರ ಮನೆಯವರು. ತುಂಬಾ ನಾನು ಬುದ್ಧಿ ಕಲ್ತಾ ಅಲ್ಲಿಂದಲೂ ಇಲ್ಲೇ ಹೋಟ್ಲಲ್ಲಿ ಬರ್ತಾ ಇದ್ದೀನಿ. ಪ್ರೈ ಹುಡುಗರಿಂದ ಇಲ್ಲೇ ತಿಂಡಿ ತಿಂತ ಬರ್ತಾ ಇದ್ವಿ. ಈ ದೊಡ್ಡವರಾದ್ಮೇಲೆ ನಮ್ದೇ ಅಂತ ಸಂಸಾರಗಳು ಇರೋದ್ರಿಂದ ಭಾನುವಾರ ಬಂದು ತಿಂಡಿ ತಗೊಂಡೋಗ್ತೀವಿ ಸರ್. ನಮಗೆ ಖಾಲಿ ದೋಸೆ ಈರುಳ್ಳಿ ಪಲ್ಯ ತುಂಬಾ ಇಷ್ಟ ಸ್ವಾಮಿ, ಇಲ್ಲಿ ಫೇಮಸ್. ಇವ್ರ ತಂದೆಯವ್ರ ಕಾಲದಲ್ಲಿ ಏನ್ ಟೇಸ್ಟ್ ಕೊಡ್ತಾ ಇದಾರೋ ಮಗನ ಕಾಲ ಅದೇ ಟೇಸ್ಟ್ ಕೊಡ್ತಾ ಇದಾರೆ ಸರ್. ಬಂದು ಪ್ರತಿಯೊಬ್ಬರು ಬಂದು ಇಲ್ಲಿ ತಿಂಡಿ ತಿನ್ಕೊಂಡೋಗಿ ಆ ರುಚಿ ಏನು ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಡ್ತೀವಿ ಸ್ವಾಮಿ. ಥ್ಯಾಂಕ್ ಯು ಸರ್. ವಿಜಯ್ ಕುಮಾರ್ ಸರ್, ನಾನು ಹುಡ್ತಾ ಇದ್ದೀನಿ ಈ ಹೋಟ್ಲಿದೆ.
ನಿಮಗೆ ಎಷ್ಟು ವರ್ಷ ಇವಾಗ? ನನಗೆ 44 ವರ್ಷ. ನಾನು ಹುಟ್ಟಿದಾಗಿಂದ ಹೋಟ್ಲ್ ಇಲ್ಲ ಇದೆ, ಈ ಸರ್ಕಲ್ ಅಲ್ಲೇ ಇದೆ. ಓಕೆ. ಫಸ್ಟ್ ಇವರ ಅಪ್ಪಾಜಿ ನಡೆಸ್ತಾ ಇದ್ರು. ಓಕೆ. ಪರಮಶಿವಾಯ ಅಂತ. ಪರಮಶಿವಾಯ ಹೋಟ್ಲ್ ಅಂದ್ರೆ ಫೇಮಸ್ ಇಲ್ಲಿ. ಏನಕ್ಕೆ ಫೇಮಸ್? ದೋಸೆ, ಇಡ್ಲಿ. ಬರೀ ದೋಸೆ? ದೋಸೆ ಮತ್ತೆ ಇಡ್ಲಿ ಕೂಡ ಇದೆ. ಫೇಮಸ್ ದೋಸೆ ಇಡ್ಲಿ ಅಷ್ಟೇ. ಓಕೆ. ಈರುಳ್ಳಿ ಪಲ್ಯ ಅಂದ್ರೆ ಫೇಮಸ್ ಇಲ್ಲಿ. ಈರುಳ್ಳಿ ಪಲ್ಯ ಬಹಳ ಚೆನ್ನಾಗಿರುತ್ತೆ. ನನ್ಗೆ ಗೊತ್ತಾಯ್ತು, ನನ್ಗೆ ನಿಮ್ಗೆ ಹಳೇದೇ ಇದು ಸರ್. ನಾನು ತಿನ್ನಕ್ ಸ್ಟಾರ್ಟ್ ಮಾಡಿದಾಗ 5 ಪೈಸಾನು 10 ಪೈಸಾನು ಇತ್ತು ಸರ್. ಒಂದು ದೋಸೆ ಚೆನ್ನಾಗಿದೆ ಸರ್, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಬಹಳ ಹಳೆ ಇತಿಹಾಸ ಇದೆ ಇದಕ್ಕೆ, ಈ ಹೋಟ್ಲಿಗೆ 50-60 ಇತಿಹಾಸ ಇದೆ ಸರ್. ಈ ಹೋಟೆಲ್ಲಿ ಬಂದು ಬೆಳಗ್ಗೆ ತಿಂಡಿ ಮಾಡಿ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಹುಡುಗ ತಿಂದಿ ಟೇಸ್ಟ್ ಮಾಡಿದೀವಿ, ನಮಗೂ ಚೆನ್ನಾಗಿರುತ್ತೆ. ಅಲ್ಲಿ ಪ್ರಮೋಷನ್ ಕೊಡ್ತೀರಾ ನೀವು? ಈ ಹೋಟ್ಲು ಇಂಥ ಹೋಟ್ಲಿಗೆ ಪ್ರಮೋಷನ್ ಕೊಟ್ಟರೆ ಎಲ್ಲ ಲೋಕಲ್ಸ್ಗೆ ಹೆಲ್ಪ್ ಆಗುತ್ತಲ್ಲ ಸರ್.